ಆದ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ತಿಳಿಸಬೇಕಾಗುತ್ತೆ ಟೀಮ್ ಸ್ನೇಹಾಲಯಕ್ಕೆ ನಿಜವಾಗಲೂ ನಾವು ಇದೇ ಪ್ರದ ಇದೇ ಪ್ರದೇಶದವರು ಒಂದು ಮೂರು ಕಿಲೋಮೀಟರ್ ಹತ್ತಿರದವರು ಯೇಸು ಕ್ರೈಸ್ತರಿಗೆ ಸಮರ್ಪಿಸಿದ ಇಗರ್ಜಿ ವರ್ಕಾಡಿ ಆ ಕಥೋಲಿಕ್ ಸಭಾ ಕಥೋಲಿಕ್ ಸಭಾದ ಸಂಡದ ಸದಸ್ಯರು ಬ್ರದರ್ ಜೋಸೆಫ್ ಹಾಗೂ ಅವರ ತಂಡ ನಿಜವಾಗಲೂ ಅದ್ಭುತಗಳನ್ನು ಇಲ್ಲಿ ಸೃಷ್ಟಿಸ್ತಾ ಇದೆ ಒಂದೊಂದು ಪ್ರದ ಒಳಗು ಪ್ರದೇಶ ಒಳಗೆ ಹೋಗುವಾಗಲೂ ಮಹಿಳಾ ಘಟ ಇದು ಇರ್ಬೋದು ಅಲ್ಲದೇ ಪುರುಷರದ್ದು ಇರ್ಬೋದು ಇರು ಯೂನಿಟ್ ಇರ್ಬೋದು ಎಲ್ಲ ಕಡೆ ಹೋಗುವಾಗ ಎಲ್ಲರೂ ಸಂತೋಷರಾಗಿದ್ದಾರೆ ಯಾರೂ ಇಲ್ಲಿ ದುಃಖದಲ್ಲಿ ನಮಗೆ ಕಾಣ್ತಾ ಇಲ್ಲ ಕೆಲವೊಂದು ಆಶ್ರಮಗಳಲ್ಲಿ ನಾವು ಭೇಟಿ ನೀಡಿದ್ದೇವೆ ನಿಜವಾಗ್ಲೂ ಅವರು ಅಲ್ಲಿ ದುಃಖದಲ್ಲಿ ಇರ್ತಾರೆ ಯಾಕೆಂದರೆ ನಾವು ಮನೆ ಬಿಟ್ಟು ಇಲ್ಲಿ ದುಃಖದಲ್ಲಿ ಇದ್ದೇವೆ ಅಂತ ಆದರೆ ಅವರಿಗೆ ಈ ಮನೆ ಬಿಟ್ಟಿದ್ದೇವೆ ಅನ್ನೋ ಫೀಲಿಂಗೇ ಅವರಿಗೆ ಇಲ್ಲಿ ಕಾಣ್ತಾ ಇಲ್ಲ ನಿಜವಾಗ್ಲೂ ಆ ಧನ್ಯವಾದವನ್ನು ಹೇಳಬೇಕಾಗ್ತದೆ ಟೀಮ್ ಸ್ನೇಹಾಲಯಕ್ಕೆ ಅವರ ಪ್ರ ಅವರೊಂದು ತಂಡದ ಒಂದು ಕೆಲಸ ಅವರೊಂದು ಅವರ ಸ್ಟಾಫ್ ಒಂದು ಅರುವತ್ತರವತ್ತೈದು ಜನ ಸ್ಟಾಫ್ ಇದ್ದಾರೆ ಅವರು ಸ್ವಂತ ಮನೆಯವರಾಗೆ ಹಾಗೂ ಅವರೊಂದು ಏನಂತ ಹೇಳ್ಬೋದು ಅವರೊಂದು ಮ ತಮ್ಮ ಹೆತ್ತವರನ್ನು ನೋಡಿದಾಗೆ ನೋಡ್ಕೊಳ್ತಿದ್ದಾರೆ ಯಾರ ಮುಖದಲ್ಲೂ ಒಂದು ಕ್ಷೀಣ ಅಥವಾ ಒಂದು ಮುಖದಲ್ಲಿ ದುಃಖ ಏನೂ ಕಾಣ್ತಾ ಇಲ್ಲ ನಿಜವಾಗಲೂ ಪ್ರತಿಯೊಬ್ಬರು ಇಲ್ಲಿ ಬರಬೇಕು ತಮ್ಮಿಂದಾದ ಸಹಾಯವನ್ನು ಸ್ನೇಹಲಕ್ಕೆ ಮಾಡಬೇಕು ನಮ್ಮಿಂದ ಇಂಥ ಒಂದು ಸಂಘಟನೆ ಇದನ್ನು ನೆನೆಸಲಿಕ್ಕೂ ಇಲ್ಲ ಆದರೆ ಒಂದು ಸ್ನೇಹ ಅಲ್ಲ ಬ್ರದರ್ ಜೋಸಫ್ರವರ ನೇತೃತ್ವದಲ್ಲಿ ನಡೆಯುವಾಗ ನಮ್ಮ ಪುಟ್ಟ ಪುಟ್ಟ ಅಲ್ಲಿನ ಸೇವೆಗಳನ್ನು ಇಲ್ಲಿ ಮಾಡಬಹುದು ನಾ ಎಲ್ಲರೂ ಇಲ್ಲಿ ಸಹಕರಿಸಬೇಕಂತ ಹೇಳ್ತೀನಿ ನಿಜವಾಗಲೂ ನಾನು ದೇವರಲ್ಲಿ ಇನ್ನೂ ಪ್ರಾರ್ಥಿಸುವುದು ಬ್ರದರ್ ಹಾಗೂ ಅವರ ತಂಡಕ್ಕೆ ಇನ್ನೂ ಉತ್ತಮವಾದಂಥ ಶಕ್ತಿಗಳನ್ನು ದೇವರು ಕರುಣಿಸಲಿ ಇನ್ನು ಮುಂದೆ ಉತ್ತಮ ಉತ್ತಮ ಕಾರ್ಯಗಳನ್ನು ಈ ನಮ್ಮ ಮಂಜೇಶ್ವರ ಪ್ರದೇಶದಲ್ಲಿ ಆಗಲಿ ಇನ್ನೂ ಈ ಥರ ಎಲ್ಲೂ ಆಗಲಿ ನಡೆ ಅವರು ನಡೆಸುವಂಥ ಅವರಿಗೆ ಶಕ್ತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ಎರಡು ಮಾತು ನಿಲ್ಲಿಸ್ತೇನೆ ಮೊತ್ತ ಮೊದಲನೇದಾಗಿ ಇಂದಿನ ಈ ಶುಭ ದಿನ ಅಂತ ಹೇಳ್ಬೋದು ಯಾಕೆಂದರೆ ನಾವು ಈ ಪರಿಸದ ಪರಿಸರದವರು ಆದರೂ ಕೂಡ ಬಹಳಷ್ಟು ವರ್ಷಗಳ ನಂತರ ಈ ಒಂದು ಸ್ನೇಹಾಲಯಕ್ಕೆ ಭೇಟಿ ನೀಡುವಂತಹ ಸುಯೋಗ ನಮಗೆ ಬಂದದಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಕ್ಯಾಥಲಿಕ್ ಸಭೆಯ ಅಧ್ಯಕ್ಷರಾದಂತಹ ಶ್ರೀಮಾನ್ ಯೇಸು ಪ್ರಸಾದ್ ಇವರಿಗೆ ಮೊದಲು ಮೊತ್ತ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂದರೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟದ್ದಕ್ಕೆ ಹಾಗೂ ಮೊದಲನೇದಾಗಿ ಇನ್ನೊಮ್ಮೆ ನಾನು ಮಗದೊಮ್ಮೆ ಹೃದಯಾಂತರಾಳದಿಂದ ವಂದಿಸ್ತಾ ಇದ್ದೇನೆ ಈ ಸ್ನೇಹಾಲಯದ ಬ್ರದರ್ ಜೋಸೆಫ್ ಹಾಗೂ ನಮ್ಮ ಪ್ರೀತಿಯ ಒಲಿವಿಯ ಟೀಚರ್ ಹಾಗೂ ಇಲ್ಲಿರುವಂಥ ಪ್ರತಿಯೊಬ್ಬ ತಂಡದ ಸದಸ್ಯರಿಗೂ ಯಾಕಂದರೆ ಇಲ್ಲಿ ಒಂದು ನೋಡುವಾಗ ನಮಗೊಂದು ಮನೆ ಎಂಬ ಭಾವನೆ ನಿಜವಾಗಿ ನನಗೆ ಇವತ್ತು ಬಂತು ನಾನು ಇದರ ಬಗ್ಗೆ ತುಂಬ ಕೇಳಿದ್ದೇನೆ ತುಂಬ ಆರ್ಟಿಕಲ್ಗಳನ್ನು ಓದಿದ್ದೇನೆ ಆದರೆ ಸ್ವತಃ ಇಂದು ನೋಡುವಾಗ ನಿಜವಾಗಿ ಒಂದು ಸ್ವರ್ಗ ದೃಶ್ಯವಾದ ದೃಶ್ಯವನ್ನು ನೋಡಿದಾಗಾಯಿತು ಇಲ್ಲಿರುವಂಥ ಪ್ರತಿಯೊಬ್ಬರು ಲವಲವಿಕೆಯಿಂದ ಇದ್ದಾರೆ ಅವರ ಮುಖದಲ್ಲಿ ನೋಡುವಂತಹ ಸಂತೋಷ ಆ ಜೀವಕಳೆಯನ್ನು ನೋಡುವಾಗ ಯಾಕೋ ಇದೊಂದು ಒಂದು ರೀತಿಯ ಕುಟುಂಬ ಒಂದು ರೀತಿಯ ಸ್ವರ್ಗ ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಮಗದೊಮ್ಮೆ ನಾವೆಲ್ಲರೂ ಇಲ್ಲಿಗೆ ಭೇಟಿ ನೀಡುವಂತಹ ಸುಯೋಗವನ್ನು ಭಗವಂತನಿಗೆ ಕರುಣಿಸಲಿ ಹಾಗೂ ಇಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ತಂಡದ ಸದಸ್ಯರಿಗೂ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ಮಗದೊಮ್ಮೆ ತಮಗೆ ಧನ್ಯವಾದಗಳು